ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನಿಮ್ಗೇನಾದರೂ ಡೌಟಸ್ ಇದ್ದರೆ ಪ್ಲೀಸ್ ಮೆಸೇಜ್ ಮಾಡಿ, ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂತಂದರೆ ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ, ಅದರದ್ದು ಪಾರ್ಟ್ ಒನ್ ವೀಡಿಯೋ ನಾನು ಮೊದಲೇ ಹಾಕಿದ್ದೀನಿ, ಅದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅದನ್ನು ಕೂಡ ನೋಡಿ. ಆ್ಯಂಡ್ ಏನಪ್ಪ ಅಂತಂದರೆ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆಗ ಅಷ್ಟೇ ನಿಮ್ಗೆ ಗೊತ್ತಾಗೋದು. ಅದನ್ನ ನೋಡಿಬಿಟ್ಟು ಆಮೇಲೆ ಇದನ್ನ ನೋಡಬೇಕು ಆಯಿತಾ. ಏನಂತಂತಂದರೆ ಇಂಪ್ಲಾಂಟೇಷನ್ ಆಗೋ ಟೈಮಲ್ಲಿ, ಓವುಲೇಷನ್ ಆದಮೇಲೆ ನಿಮಗೆ ಯಾವ ಥರ ಫುಡ್ ತಗೋಬೇಕು, ಯಾವ ಥರ ನ್ಯೂಟ್ರಿಯೆಂಟ್ಸ್ ಬೇಕು, ಯಾವ ಥರ ಸತ್ವ ಬೇಕು ಅನ್ನೋದನ್ನ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೊದಲು ಎರಡು ಸತ್ವನ ಆ ವಿಡಿಯೋದಲ್ಲಿದೆ, ಆ ನೆಕ್ಸ್ಟ್ ಎರಡು ಸತ್ವ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಆದ ಸತ್ವಗಳು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದು ಇಂಪ್ಲಾಂಟೇಷನ್ ಡೇಸಲ್ಲಿ ತಗೋಬೇಕು. ಹಂಗಂತಂದರೆ ಓವುಲೇಷನ್ ಆದಮೇಲೆ ಏನಕ್ಕೆಪ್ಪ ಅಂತಂದರೆ ಗರ್ಭ ಗಟ್ಟಿಯಾಗಿ ನಿಲ್ಲೋದಕ್ಕೆ, ಗರ್ಭಕೋಶದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದರೆ ಕೆಲವು ಸತ್ವಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಅದನ್ನು ನಾವು ಕರೆಕ್ಟಾಗಿ ತಗೊಂಡ್ರೆ ಮಾತ್ರ ನಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಇದು ರೆಗ್ಯುಲರ್ ಪೀರಿಯಡ್ ಇದೆ ನನಗೆ, ಎಲ್ಲನೂ ನಾರ್ಮಲ್ ಇದೆ, ಬಟ್ ಯಾಕೋ ಪ್ರೆಗ್ನೆನ್ಸಿ ನಿಲ್ತಿಲ್ಲ ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತಲ್ವ, ಅದಕ್ಕೆ ಆ ಪೀರಿಯಡ್ ಬರೋದಕ್ಕೆ ಕಾರಣ ಇದೇ ಇರುತ್ತೆ. ಓವುಲೇಷನ್ ಟೈಮಲ್ಲಿ ನೀವು ಕರೆಕ್ಟ್ ನ್ಯೂಟ್ರಿಯೆಂಟ್ ರಿಚ್ ಇರೋ ಫುಡ್ನ ನೀವು ತಗೊಳ್ಳೋದ್ರಿಂದ, ಅದರಿಂದ ತಗೊಳ್ಳದೆ ಇರೋದ್ರಿಂದ ನಿಮಗೆ ಆ ಗರ್ಭ ಗಟ್ಟಿಯಾಗಿ ನಿಲ್ಲಲ್ಲ, ಸ್ಟ್ರಾಂಗ್ ಆಗಿ ನಿಲ್ಲಲ್ಲ, ಸೊ ಪೀರಿಯಡ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಆ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸು ಥರ್ಡ್ ಒನ್ ಯಾವುದಪ್ಪ ಅಂತಂದರೆ ನೈಟ್ರೇಟು. ನೈಟ್ರೇಟು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ನಿಮ್ಮ ಬಾಡಿಗೆ ಡ್ಯೂರಿಂಗ್ ಇಂಪ್ಲಾಂಟೇಷನ್ ಆಫ್ಟರ್ ದಿ ಓವುಲೇಷನ್ ಆಯಿತಾ. ಈ ನೈಟ್ರೇಟು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ರಕ್ತ ಚಲನೆಗೆ, ಗರ್ಭಕೋಶದ ಸುತ್ತ ರಕ್ತ ಚಲನೆಗೆ. ನಿಮ್ಮ ಬೇಬಿ ಡೆವಲಪ್ ಆಗಬೇಕು ಅಂತಂತಂದರೆ ರಕ್ತ ಚಲನೆ ಮದರಿಂದ ಬೇಬಿಗೆ ಹೋಗಬೇಕು ಅಂತಂತಂದರೆ ಈ ಥರ ನ್ಯೂಟ್ರಿಯೆಂಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟು. ನೈಟ್ರೇಟು ಬ್ಲಡ್ ಫ್ಲೋ ಚೆನ್ನಾಗಿದ್ದರೆ ಮಾತ್ರ ನ್ಯೂಟ್ರಿಯೆಂಟ್ಸ್ ಎಲ್ಲ ಬೇಬಿಗೆ ಹೋಗುತ್ತೆ, ಆಗ ಮಾತ್ರ ಹಾರ್ಟ್ ಬೀಟು ಕೂಡ ಕರೆಕ್ಟ್ ಟೈಮಲ್ಲಿ ಯಾವಾಗ ಬರಬೇಕು ಅವಾಗ ಬರುತ್ತೆ ಆಯಿತಾ. ಇದಕ್ಕೆ ಏನಪ್ಪ ಅಂದರೆ ನೈಟ್ರೇಟು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಈ ನೈಟ್ರೇಟ್ ಇರೋದ್ರಿಂದ ಹಾರ್ಮೋನ್ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ, ಮತ್ತು ಈ ಗರ್ಭ ಕರೆಕ್ಟಾಗಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಹಾರ್ಟ್ ಬೀಟ್ ಬರೋದಕ್ಕೆ, ಹೆಲ್ತಿ ಬೇಬಿ ಫಾರ್ಮ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಯಾವುದ್ಯಾವುದರಲ್ಲಿ ಈ ನೈಟ್ರೇಟ್ ಇರುತ್ತಪ್ಪ ಅಂತಂತಂತಂದರೆ ಪೊಮೊಗ್ರಾನೇಟ್, ಡೈಲಿ ಪೊಮೊಗ್ರಾನೇಟ್ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ. ಆಫ್ಟರ್ ಓವುಲೇಷನು ಕೂಡ ತುಂಬ ಇಂಪಾರ್ಟೆಂಟು. ಪೊಮೊಗ್ರಾನೇಟ್ ತಗೊಳ್ಳೋದ್ರಿಂದ ನೈಟ್ರೇಟ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ, ಮತ್ತು ನಿಮಗೆ ಬ್ಲಡ್ ಕಡಿಮೆ ಇದೆ ಅನ್ನೋರಿಗೂ ಕೂಡ ಪೊಮೊಗ್ರಾನೇಟ್ ಜಾಸ್ತಿ ತಗೋಬೇಕು ಅಂತ ಅಂತಾರೆ. ಪೊಮೊಗ್ರಾನೇಟ್ನ ಡೈಲಿ ಒಂದು ಫ್ರೂಟು ನೀವು ತಿನ್ನಬೇಕು ಬಿಡದೆ ಆಯಿತಾ. ನೆಕ್ಸ್ಟು ಬೀಟ್ರೂಟು, ಬೀಟ್ರೂಟ್ನ ನೀವು ಜ್ಯೂಸ್ ಮಾಡಿ ತಗೋಬೋದು, ಪಲ್ಯ ಮಾಡಿ ತಗೋಬೋದು, ಇಲ್ಲ ನಿಮ್ಗೆ ಹೆಂಗಾಗುತ್ತೋ ಹಂಗೆ. ಸುಮಾರು ಜನ ಬೀಟ್ರೂಟ್ ತಿನ್ನಲ್ಲ, ಬಟ್ ಇದು ತುಂಬ ಇಂಪಾರ್ಟೆಂಟ್. ಬೀಟ್ರೂಟ್ ತಗೊಳ್ಳೋದ್ರಿಂದ ನೈಟ್ರೇಟು ನಿಮ್ಮ ಬಾಡಿಯಲ್ಲಿ ಇನ್ಕ್ರೀಸ್ ಆಗುತ್ತೆ, ನೈಟ್ರೇಟ್ ಇನ್ಕ್ರೀಸ್ ಆಗೋದ್ರಿಂದ ಏನೇನು ಆಗುತ್ತೆ ಅಂತ ನಿಮಗೆ ಗೊತ್ತು ಅಲ್ವಾ. ಸೊ ಇದನ್ನೆಲ್ಲ ನೀವು ವೈಜ್ಞಾನಿಕವಾಗಿ ತಿಳ್ಕೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ, ಓ ಇದು ತಿನ್ನೋದ್ರಿಂದ ಈ ಥರ ನನ್ನ ಬೇಬಿಗೆ ಇಂಪಾರ್ಟೆಂಟ್ ಅಂತೆಲ್ಲ ತಿಳ್ಕೊಂಡು ತಿನ್ನೋದ್ರಿಂದ ಖಂಡಿತವಾಗ್ಲೂ ನೀವು ತಿಳ್ಕೊಂಡ್ರೆ ತಿಂತೀರಾ, ತಿಂದೇ ಇರೋರು ಕೂಡ ತಿಂತೀರಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದಾಯ್ತಾ. ನೆಕ್ಸ್ಟ್ ಗಾರ್ಲಿಕ್, ಗಾರ್ಲಿಕ್ಕು ಅಷ್ಟೇ ತುಂಬ ಇಂಪಾರ್ಟೆಂಟು. ಕೆಲವರು ಹೀಟು ಅಂತ ತಿನ್ನಲ್ಲ, ಯಾವುದೇ ಫುಡ್ಡು ಫುಡ್ ಹೀಟಿಂದ ನಿಮಗೆ ಪೀರಿಯಡ್ಸು ಅದು ಎಲ್ಲ ಬರಲ್ಲ. ತಗೊಂಡ್ರು ನೀವು ಚೆನ್ನಾಗಿ ನೀರು ಕುಡಿಬೇಕು, ಡೈಜೆಷನ್ ಆಗೋ ಥರ ನೀರು ಕುಡಿಬೇಕು, ಬಾಡಿನ ತಂಪಾಗಿಟ್ಕೊಳ್ಳೋದಕ್ಕೆ ತುಂಬ ನೀರು ಕುಡಿಬೇಕು ಆಯಿತಾ. ಗಾರ್ಲಿಕ್ಕು 4-5 ಆಫ್ಟರ್ ಓವುಲೇಷನ್ ಪರ್ ಡೇ. ನಿಮಗೆ ಡೈರೆಕ್ಟಾಗಿ ಹಂಗೆಲ್ಲ ತಿನ್ನೋಕ್ಕಾಗಲ್ಲ ಅಂದರೆ ಫುಡ್ಡಲ್ಲಿ ಹಾಕ್ಕೋತೀರ. ಡೈಲಿ ಹೆಂಗಿದ್ರು ನಮ್ಮ ಇಂಡಿಯನ್ಸು ಗಾರ್ಲಿಕ್ನ ಎಲ್ಲ ಫುಡ್ಡಿಗೂ ಸೇರಿಸೋದು ಕಾಮನ್. ಸೊ ಅದನ್ನೆಲ್ಲ ತಗೋತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಇದೆಲ್ಲ ತಗೊಳ್ಳೋದ್ರಿಂದ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ, ಮತ್ತು ಪೀರಿಯಡ್ಸ್ದು ಫ್ಲೋ ರೆಗ್ಯುಲರ್ ಆಗುತ್ತೆ. ಆ ರೆಗ್ಯುಲರ್ ಆದಾಗ ಆಲ್ಮೋಸ್ಟ್ ಈಗ ನಿಮ್ಮ ಸೈಕಲ್ ರೆಗ್ಯುಲರ್ ಇದ್ದಾಗ ಒಳ್ಳೆ ಕ್ವಾಲಿಟಿ ಎಗ್ ಕೂಡ ಪ್ರೊಡ್ಯೂಸ್ ಆಗುತ್ತೆ, ನೀವು ಕೂಡ ಪ್ರೆಗ್ನೆಂಟ್ ಬೇಗ ಆಗಬಹುದು. ಸೊ ಇದಕ್ಕೆಲ್ಲ ಈ ಫುಡ್ನೆಲ್ಲ ನಿಮ್ಮ ಡೈಲಿ ರೊಟೀನಲ್ಲಿ ಅಂದರೆ ಆಫ್ಟರ್ ಓವುಲೇಷನ್ ನೀವು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ ನೆಕ್ಸ್ಟ್ ಸತ್ವ ಯಾವುದು ಅಂತಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಇದು ಮೇಯ್ನ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಅಂದರೆ ಈ ಸೆಲ್ ಡ್ಯಾಮೇಜ್ ಆಗುತ್ತೆ, ಮತ್ತು ಈ ಸೆಲ್ ಇನ್ಫ್ಲಮೇಷನ್ ಆಗಿರುತ್ತೆ, ಸೆಲ್ ಸರಿಯಾಗಿ ಡೆವಲಪ್ ಆಗಲ್ಲ. ಅದು ಯಾರಲ್ಲಿ ಅಂತಂದರೆ ಈ PCOD ಪ್ರಾಬ್ಲಮ್ ಇರುತ್ತಲ್ವ ಅವರಿಗೆಲ್ಲ ಈ ಥರ ಪ್ರಾಬ್ಲಮ್ ಇರುತ್ತೆ. ಈ PCOD ಅಂತಂದ್ರೆ ಸೆಲ್ಸ್ ಸರಿಯಾಗಿ ಡೆವಲಪ್ ಆಗಲ್ಲ, ಡ್ಯಾಮೇಜ್ ಆಗಿರುತ್ತೆ, ಇನ್ಫ್ಲಮೇಷನ್ ಆಗಿರುತ್ತೆ, ಆ PCOD ಇರೋರಿಗೆ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಇದನ್ನೆಲ್ಲ ಸರಿ ಮಾಡೋದಕ್ಕೆ ಫ್ಯಾಟಿ ಆ್ಯಸಿಡ್ ಇರೋ ಫುಡ್ನ ನಾವು ತಗೋಬೇಕು. ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಯಾವ ಫುಡ್ಡಲ್ಲಿ ಜಾಸ್ತಿ ಇರುತ್ತಪ್ಪ ಅಂತಂತಂದರೆ ಫ್ಯಾಟಿ ಫಿಶ್.
ಫಿಶಲ್ಲಂತೂ ತುಂಬ ಇದೆ, ಫಿಶ್ಶು ಜಾಸ್ತಿ ತಿನ್ನಬೇಕು. ಆ್ಯಕ್ಚುಲಿ ಹೀಟಾಗುತ್ತೆ ಅಂತ ತಿಂದೇ ಇರೋದು ಬೇಡ, ತಿನ್ನಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ತಿನ್ನಬಾರ್ದು ಅಷ್ಟೇ, ಒಂದು ದಿನಕ್ಕೂ ಒಂದು ತಗೋಬಹುದು. ಚೆನ್ನಾಗಿ ನೀರು ಕುಡಿಬೇಕು, ನಾನು ಎಲ್ಲ ವೀಡಿಯೋಸಲ್ಲಿ ಹೇಳೋದಷ್ಟೇ. ನೀವು ಯಾವುದೇ ಫುಡ್ ತಗೊಂಡ್ರೂ ಚೆನ್ನಾಗಿ ನೀರು ಕುಡೀರಿ. ನೆಕ್ಸ್ಟು ಅವಕ್ಯಾಡೋ, ಅವಕ್ಯಾಡೋ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಇತ್ತೀಚೆಗೆ, ಇದು ತುಂಬ ಜನ ತಗೋತಾರೆ. ಮೊದಲೆಲ್ಲ ಇದು ಯಾರೂ ಜಾಸ್ತಿ ತಗೋತಿರಲಿಲ್ಲ. ಇದರಲ್ಲಿ ಬೆನಿಫಿಟ್ ಇದೆ ಅಂತ ಗೊತ್ತಾದಮೇಲೆ ಎಲ್ಲರೂ ಬೆಣ್ಣೆಯನ್ನು ಅಂತ, ಇದರ ತುಂಬ ಬೆನಿಫಿಟ್ಸ್ ಇದೆ ಅಂತ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು, ಪ್ರೆಗ್ನೆಂಟ್ ಆಗಿರೋರು ಎಲ್ಲರೂ ತಗೋಬೇಕು, ಬಿಕಾಸ್ ಇದರಲ್ಲಿ ಫೋಲಿಕ್ ಆ್ಯಸಿಡ್ ತುಂಬ ಇದೆ. ಆಯಿತಾ, ಇದು ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಬೇಬಿ ಎಲ್ಲ ಡೆವಲಪ್ಮೆಂಟಿಗೂ ಈ ಫೋಲಿಕ್ ಆ್ಯಸಿಡ್ ಕೂಡ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಈ ಫುಡ್ನ ನೀವು ತಗೋಬೇಕು. ನೆಕ್ಸ್ಟ್ ಆಲಿವ್, ಆಲಿವ್ ಇಲ್ಲೆಲ್ಲ ಸಿಗಲ್ಲ, ಬಟ್ ಆಲಿವ್ ಆಯಿಲ್ ತಗೋಬಹುದು. ಆಲಿವ್ ಆಯಿಲ್ ತಗೊಳ್ಳೋದ್ರಿಂದ ಒಮೆಗಾ ತ್ರೀ ಅಂದರೆ ನಿಮಗೆ ಸಿಕ್ಕರೆ ತೊಗೋಬೋದು, ಇಲ್ಲ ಅಂತಂದರೆ ಅವಕ್ಯಾಡೋ ಫ್ಯಾಟಿ ಫಿಶ್. ಆಯ್ತಾ, ನೆಕ್ಸ್ಟು ಇನ್ನೇನಪ್ಪ ಇಂಪಾರ್ಟೆಂಟ್, ನಾನು 4 ಸತ್ವನೂ ಕರೆಕ್ಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೇನು ಇಂಪಾರ್ಟೆಂಟ್ ಅಂದರೆ ಹಾರ್ಮೋನ್ ಬ್ಯಾಲೆನ್ಸ್ ಆಗಿರಬೇಕು ಅಂತ ಓದ್ ವೀಡಿಯೋದಲ್ಲೇ ಹೇಳಿದ್ದೆ. ಅದು ಯಾವುದಂದರೆ ಪ್ರೊಜೆಸ್ಟ್ರೋನು, ಈಸ್ಟ್ರೋಜನ್ನು. ಅದಕ್ಕೆಲ್ಲ ಏನಪ್ಪ ಅಂತಂದರೆ ನಮ್ಮ ಇಂಡಿಯನ್ಸ್ ಕಾಮನ್ ಆಗಿ ಯೂಸ್ ಮಾಡೋ ಬೇಳೆಗಳು ಇದೆಯಲ್ವಾ, ಕಾಳುಗಳನ್ನ ಜಾಸ್ತಿ ತೊಗೋಬೇಕು, ನಿಮ್ಮ ಫುಡ್ ರೊಟೀನಲ್ಲಿ ಜಾಸ್ತಿ ತೊಗೋಬೇಕು. ಬಟ್ ನಾವು ಮಾಡೋ ಮಿಸ್ಟೇಕ್ ಏನಂದರೆ ತುಂಬ ಬೇಯಿಸ್ಬಿಡೋದು. ಈಗ ಬೇಳೆ ಸಾಂಬಾರೇ ಮಾಡ್ತೀವಿ ಅಂದರೆ ತುಂಬ ಬೇಯಿಸ್ಬಿಡ್ತೀವಿ. ಸೊ ಆಗ ಅದರ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದರಲ್ಲಿ ಇರುತ್ತಾ ಇಲ್ವಾ ಅನ್ನೋದು ಡೌಟೇ ಅಲ್ವಾ. ಬಟ್ ಓಕೆ, ಆ ಸಾಂಬಾರನ್ನ ಹಾಗೆ ಮಾಡಿ ತಿನ್ನಬೇಕು. ಬಟ್ ಡೈಲಿ ಸ್ನ್ಯಾಕ್ಸಿಗೆ ಈ ಕಾಳುಗಳನ್ನ ಬೇಯಿಸ್ಬಿಟ್ಟು ಈವ್ನಿಂಗ್ ಒಂದೊಂದು ಕಪ್ ತೊಗೋತಾ ಬನ್ನಿ. ನಿಮ್ಮ ಹಾರ್ಮೋನ್ ಲೆವೆಲ್, ಪ್ರೋಟೀನ್ ಎಲ್ಲದಕ್ಕೂ ಇದು ಇಂಪಾರ್ಟೆಂಟು. ಇದೊಂದು ಬೆಸ್ಟ್ ಫುಡ್ಡು ಇದೊಂದು, ಆಯಿತಾ, ಇದನ್ನು ಯಾರೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಕ್ರೇವಿಂಗ್ಸ್, ಬೇರೆ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸು ಕೂಡ ಕಡಿಮೆ ಆಗುತ್ತೆ. ಜಂಕ್ ಫುಡ್ ತೊಗೋಬೇಕು ಅನ್ನೋ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ. ನಿಮ್ಮ ಸ್ಟೊಮಕ್ನ ಫಿಲ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ವೆಯ್ಟ್ ಲಾಸಿಗೆ ಎಲ್ಲದಕ್ಕೂ ಇದು ಇಂಪಾರ್ಟೆಂಟು. ಪ್ರೋಟೀನ್ ಜಾಸ್ತಿ ಇದೆ, ಕಾರ್ಬೋಹೈಡ್ರೇಟು ಕಡಿಮೆ ಅಲ್ವಾ. ನೀವು ತುಂಬ ಅಂದರೆ ಒಂದು ಕಪ್ ತಿಂದಾಗ ನಿಮಗೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಇದನ್ನೆಲ್ಲ ತಿನ್ನೋದ್ರಿಂದ ನಿಮ್ಗೆ ತುಂಬ ಬೆನಿಫಿಟ್ ಇದೆ. ಸೊ ಇದನ್ನು ಕೂಡ ಟ್ರೈ ಮಾಡಿ. ತುಂಬ ಜಂಕ್ ಫುಡ್ ಮಾತ್ರ ಪ್ಲೀಸ್ ಪ್ಲೀಸ್ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು ತಗೊಳ್ಳೋಕ್ಕೆ ಹೋಗ್ಬೇಡಿ. ತುಂಬ ಖಾರ ತಿನ್ನೋದು, ಪಾನಿಪುರಿ, ಗೋಬಿ ಇದೆಲ್ಲ ಹೆಲ್ತ್ಗೆ ಒಳ್ಳೆಯದೇ ಅಲ್ಲ. ಪ್ಲೀಸ್ ಅದನ್ನೆಲ್ಲ ಅವಾಯ್ಡ್ ಮಾಡಿ, ಆದಷ್ಟು ಹೆಲ್ತಿಯಾಗಿ ಊಟ ಮಾಡಿ, ಮನೇಲಿ ಮಾಡ್ಕೊಂಡಿರೋದನ್ನ ತಿನ್ನಿ. ನಿಮ್ಗೇನಾದ್ರೂ ಜಾಸ್ತಿ ಕ್ರೇವಿಂಗ್ಸ್ ಇದೆಯಾ, ಯಾವಾಗಲಾದರೂ 15 ದಿನಕ್ಕೊಂದ್ಸರಿ, 1 ತಿಂಗಳಿಗೊಂದ್ಸರಿ ಮನೇಲೇ ಯಾವುದಾದ್ರೂ ಅಮ್ಮ ಮಾಡ್ತಾರಲ್ಲ ಆ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿನ್ನಿ, ಅಂದರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು. ಆಯಿತಾ, ಓಕೆ ಫ್ರೆಂಡ್ಸ್, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.